ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಮಣ್ಣುಕಣ್ಣ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಹಾಲಿನ ಮಣ್ಣುಕಣ್ಣ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಕರ್ನಾಟಕ ಸರ್ಕಾರದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಕರ್ನಾಟಕ ಸರ್ಕಾರದ ಹುದ್ದೆಯಾಗಿದ್ದು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಲ್ಲಿ ಸಹಾಯಕ ನಗರ ಯೋಜನೆ ಯೋಜಕರ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಫ್ರೆಂಡ್ಸ್, ಇದು KPSCಯಿಂದ ಒಂದು ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಲೋಕಸೇವಾ ಆಯೋಗದ ಇದು ಪ್ರಕಟಣೆ ಬಂದಿದೆ. ಇಲ್ಲಿ ವೇತನ ಬಂದುಬಿಟ್ಟು 33,450 62,600 ಪರ್ ಮಂತ್ ಸ್ಯಾಲರಿ ಇದೆ. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತಗೊಂಡು, ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಿದ್ರವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಅಂದರೆ ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಮಾಹಿತಿ ಬಂದು ಬೇಗನೆ ದೊರಕುತ್ತದೆ. CSE ಬಗ್ಗೆ ಮಾಹಿತಿ ಅಥವಾ ಜಾಬ್ ಚೆನ್ನಾಗಿ ಹೋಗ್ತದೆ, ಹಾಗೂ ಸರ್ಕಾರದ ಹೊಸ ಯೋಜನೆ ಮಾಹಿತಿ ನಿಮಗೆ ದೊರೆಯುತ್ತದೆ. ಓಕೆ, ನೇರವಾಗಿ ಅದರ ಕಡೆ ಅಂತ ವಿಡಿಯೋ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ಮಾಹಿತಿ ನೋಡಿ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬಂಗಲೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ. ಇದು ಅಧಿಸೂಚನೆ ಪ್ರಕಟವಾದ ದಿನಾಂಕ 22/4/2022 ಪ್ರಕಟವಾಗಿದೆ. ಇಲ್ಲಿ ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳ ನೇರ ನೇಮಕಾತಿ ಸಾಮಾನ್ಯ ವಿಷಯಗಳು 2021 ನೇಮಕಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಗ್ರೂಪ್ ಸಿ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಇಲಾಖೆ ಹೆಸರು ಮತ್ತು ಪದನಾಮ ನೋಡಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ರಮ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಮತ್ತು ಪದನಾಮ ಇದೆ. ಉಳಿಕ ಮೂಲರಿಂದ ಹೈದರಾಬಾದ್ ಕರ್ನಾಟಕರಿಂದ ಒಟ್ಟು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಬಂದುಬಿಟ್ಟು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆ ಅಂತ ಬಂದಿದೆ. ಇಲ್ಲಿ ಪೋಸ್ಟ್ ಸಂಖ್ಯೆ ನೋಡಬೇಕಂದ್ರೆ ಉದ್ಯೋಗ ಹೆಸರು ಬಂದುಬಿಟ್ಟು ಸಹಾಯಕ ನಗರ ಯೋಜಕರು ಹುದ್ದೆಗಳು ಖಾಲಿವೆ. ಉಳಿಕ ಮೂಲವೃಂದದಲ್ಲಿ 50 ಪೋಸ್ಟ್ ಖಾಲಿವೆ. ಹೈದರಾಬಾದ್ ಕರ್ನಾಟಕದಲ್ಲಿ 10 ಪೋಸ್ಟ್ ಖಾಲಿವೆ. ಒಟ್ಟು ಟೋಟಲ್ 60 ಪೋಸ್ಟ್ ಖಾಲಿವೆ. ಇಲ್ಲಿ ಅರ್ಜಿ ಆರಂಭ ದಿನಾಂಕ ಹಾಗೂ ಅರ್ಜಿ ಸಲ್ಲಿಸಲು ನೋಡಬೇಕಂದ್ರೆ ಮೊದಲನೇ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಆರಂಭ ದಿನಾಂಕ 30/4/2022 ಅರ್ಜಿಗಳು ಆರಂಭವಾಗ್ತವೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 35/2022 ಆಗಿದೆ. ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 31/5/2022 ಆಗಿದೆ. ಓಕೆನಾ ಫ್ರೆಂಡ್ಸ್, ಇಲ್ಲಿ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದರೆ ಮೊದಲನೇ ನೋಡಬೇಕಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಶುಲ್ಕವಿದೆ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಅರ್ಜಿ ಶುಲ್ಕವಿದೆ. ಮಾಜಿ ಸೈನಿಕರಿಗೆ 50 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಅಂದರೆ ಯಾವುದೇ ರೀತಿ ಶುಲ್ಕವಿಲ್ಲವರಿಗೆ ಇಲ್ಲಿ ವಿಶೇಷಣೆ ಕೊಟ್ಟಿದ್ದಾರೆ. 35 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅಂತ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅದು ಪ್ರತಿಯೊಂದು ಕ್ಯಾಂಡಿಡೇಟ್ಗೂ. ಹೆಚ್ಚು ಆಯ್ಕೆ ವಿಧಾನ ನೋಡಬೇಕಂದ್ರೆ ಇಲ್ಲಿ ಆಯ್ಕೆ ವಿಧಾನದಲ್ಲಿ ಕನ್ನಡ ಭಾಷೆ ಮತ್ತು ನಾಗರಿಕ ಸೇವಾ ನೇರ ನೇಮಕಾತಿ ಕೊಟ್ಟಿದ್ದಾರೆ. ನೇಮಗಳನ್ವಯ ಇಲ್ಲಿ ಕನ್ನಡ ಭಾಷೆ ಪರೀಕ್ಷೆ ಇರುತ್ತವೆ ಹಾಗೂ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಮೊದಲ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿರುವ ಹಾಗೂ ಸಾಂಸ್ಕೃತಿಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳನ್ನು ಕನಿಷ್ಠ 35% ಅಂಕಗಳನ್ನು ಗಳಿಸೋದು ಕಡ್ಡಾಯ ಕೊಟ್ಟಿದ್ದಾರೆ. 35 ಅಂಕ ಪಾಸ್ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಒಂದು ಪೇಪರ್ ಇರುತ್ತದೆ. ಪ್ರಶ್ನೆ ಪೇಪರ್ 100 ಅಂಕದಿರುತ್ತೆ ಅದು. ಅದರಲ್ಲಿ ಕೆಲವು ಪ್ರಸಿದ್ಧ ಘಟನೆಗಳು ಕೊಟ್ಟಿದ್ದಾರೆ. ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತ ಸಂವಿಧಾನ ಮೂಲದ ಸ್ಥೂಲ ನೋಟದ ವಿಷಯಗಳು, ವಿಷಯಕ್ಕಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭೌಗೋಳಶಾಸ್ತ್ರ ವಿಷಯಾಸ, ರಾಜ್ಯ ಮತ್ತು ಪ್ರಾದೇಶಿಕ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಪ್ರಶ್ನೆ ಕೊಟ್ಟಿದ್ದಾರೆ. ಬಂದುಬಿಟ್ಟು ಇಲ್ಲಿ ಇದಕ್ಕೂ 100 ಮಾರ್ಕ್ಸ್ ಇರ್ತವೆ. ಇದು ಪೇಪರ್ಗಿದೆ. ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ 35 ಅಂಕ, ಸಾಮಾನ್ಯ ಇಂಗ್ಲೀಷ್ಗೆ 35 ಅಂಕ, ಕಂಪ್ಯೂಟರ್ ಜ್ಞಾನಕ್ಕೆ 31 ಅಂಕ ಇರ್ತವೆ. ಫ್ರೆಂಡ್ಸ್, ಇಲ್ಲಿ ಇನ್ನು ಶೈಕ್ಷಣಿಕ ಅರ್ಹತೆ ಮತ್ತು ವೈಮಿತ್ಯ ನೋಡಬೇಕಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಅಧಿಸೂಚಿ ಗ್ರೂಪ್ ಇದೆ ಅಂತ ಕೊಟ್ಟಿದ್ದಾರೆ. ಪೋಸ್ಟ್ ಕೊಡುವಂತೆ ಇದೆ. ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಲ್ಲಿ ನಗರ ಯೋಜಕರು 50+1 60 ಹುದ್ದೆಗಳಿವೆ. ಹೈದರಾಬಾದ್ ಕರ್ನಾಟಕ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಟೌನ್ ಪ್ಲ್ಯಾನರ್ ಇನ್ ದಿ ಡಿಪಾರ್ಟ್ಮೆಂಟ್ ಆಫ್ ದಿ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ 50+10 HK ಪೋಸ್ಟ್ ಕೊಟ್ಟಿದ್ದಾರೆ. ಸ್ಯಾಲರಿ ನೋಡಬೇಕಂದ್ರೆ 33,450 62,600 ಸ್ಯಾಲರಿ ಇರುತ್ತೆ. ಫ್ರೆಂಡ್ಸ್, ಈ ಹುದ್ದೆಗೆ ಶೈಕ್ಷಣಿಕ ರೀತಿ ಏನಾಗಿರಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಅಂದ್ಬಿಟ್ಟು ಮಸ್ಟ್ ಪ್ರೊಸೆಸ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಜನರಲ್, ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಸಿವಿಲ್ ರಿಗಸ್ಮ್ಯಾನ್ ಕೊಟ್ಟಿದ್ದಾರೆ. ಆಮೇಲೆ ಫಾರ್ಮ್ ರೆಕಗ್ನೈಜರ್ ಪಾಲಿಟೆಕ್ನಿಕ್ ಕೊಟ್ಟಿದ್ದಾರೆ. ಈ ಎಜುಕೇಷನ್ ಅಂತ ಇದೆ. ಇನ್ನು ವೈಮಿತ್ಯ ನೋಡಬೇಕಂದ್ರೆ ಕನಿಷ್ಠ 18 ವರ್ಷದಿಂದ ಗರಿಷ್ಠ 35 ವರ್ಷವಿದೆ. ಪ್ರವರ್ಗ 2A, 2B, 3A, 3B ಅವರಿಗೆ 38 ವರ್ಷ ಸಲ್ಲಿಗೆ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರಿಗೆ 40 ವರ್ಷ ತನಕ ಅಪ್ಲೈ ಮಾಡ್ಬೋದು. ಇಲ್ಲಿ ಕೆಳಗಡೆ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ. ಆಯಾ ಪೋಸ್ಟಕ್ಕಂತೆ ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದೆ. ನಿಮ್ಮದು ಯಾವ ಕಾಸ್ಟ್ ಬರ್ತದೆ ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಟೋಟಲ್ 60 ಇರ್ತವೆ, ನೋಡ್ಕೊಂಡು ಅಪ್ಲೈ ಮಾಡ್ಬೋದು.
ಅರ್ಬಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಪಿ ಡಿ ಎಫ್ ವೀಡಿಯೋಗೆ ಲಿಂಕಲ್ಲಿ ಹಾಕಿರ್ತೀನಿ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನಿಗೆ ಅಲ್ಲಿಂದ ಕೂಡ ನಿಮ್ಮ ಮಾಹಿತಿ ಪಡ್ಕೋಬೋದು. ವೆಬ್ಸೈಟ್ ಲಿಂಕನ್ನು ಕೂಡ ಹಾಕಿರ್ತೀನಿ. ಇದು ಅರ್ಜಿಗಳು 30 ತಾರೀಕಿನಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅವಾಗ ನೀವು ಓಕೆ ಫ್ರೆಂಡ್ಸ್. ಇದು ಸುಮಾರು 29 ಪೇಜ್ ಪಿ ಡಿ ಎಫ್ಗೆ, ಇದನ್ನು ಲಿಂಕಲ್ಲಿ ಹಾಕಿರ್ತೀನಿ, ನೀವು ತೆಗೆದು ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜಯ ಕರ್ನಾಟಕ.